ಕಾರವಾರದಲ್ಲಿ ಪರೀಕ್ಷೆಯ ಶುಲ್ಕವನ್ನ ಕಟ್ಟಿಲ್ಲ ಅಂತ ಹೇಳಿ ಈ ಹಂತ ಹೋಗ್ತೀರಾ ಅಯ್ಯೋ ಮಕ್ಕಳಿಗೆ ಶಿಕ್ಷೆಯನ್ನ ಕೊಡುವಂತ ಮಟ್ಟಕ್ಕೆ ಹೋಗಿದ್ದಾರೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ ತನಿಖೆಗೆ ಆದೇಶಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪನವರು ಚಪ್ಪಲಿ ಬಿಡೋ ಜಾಗದಲ್ಲಿ ಮಕ್ಕಳನ್ನ ಕೂರಿಸಿರೋದು ತಪ್ಪು ಇಂತಹ ಪ್ರಕರಣ ಸಹಿಸೋಕ್ ಸಾಧ್ಯ ಇಲ್ಲ ನೋ ಚಪ್ಪಲಿ ಬಿಡೋ ಜಾಗದಲ್ಲಿ ಅನ್ನೋದಕ್ಕಿಂತಲೂ ಅವ್ರು ಪರೀಕ್ಷೆ ಶುಲ್ಕ ಪಾವತಿಸಿಲ್ಲ ಅಂತ ಶಿಕ್ಷೆ ಕೊಟ್ಟಿದ್ದೇ ಮೊದಲನೇ ತಪ್ಪು ಇದು ಎರಡನೇ ತಪ್ಪು ಚಪ್ಪಲಿ ಬಿಡೋ ಜಾಗದಲ್ಲಿ ಹೋಗಿ ಮಕ್ಕಳನ್ನು ಕೂರಿಸಿ ಅವ್ರಿಗೆ ಶಿಕ್ಷೆ ಕೊಟ್ಟಿರೋದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದರೆ ಏನಿರುತ್ತೆ ನಿಮ್ ಕಠಿಣ ಕ್ರಮ ಸಸ್ಪೆಂಡ್ ಮಾಡ್ತೀರಾ ಒಂದ್ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಅದರಲ್ಲಿ ಅರ್ಧ ಸಂಬಳನೂ ಬರ್ತಾ ಇರತ್ತೆ ಅವರಿಗೆ ಕಿತ್ತು ಬಿಸಾಕಕ್ಕೆ ಶುರು ಮಾಡಿದ್ರೆ ಇನ್ನೊಬ್ಬರಿಗೆ ನಿಯತ್ತಾಗಿ ಕೆಲಸ ಮಾಡುವಂತವರಾದ್ರೂ ಬರ್ತಾರೆ ಅದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥವ್ರನ್ನ ಕರ್ಕೊಂಡು ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಅಲ್ಲಿ ಕೆಲಸ ಮಾಡಕ್ ಹಚ್ಕೊಂಡು ಮಕ್ಕಳ ಜೊತೆಗೆ ದುಡ್ಡೇ ಇಂಪಾರ್ಟೆಂಟು ಮಕ್ಕಳ ಶಿಕ್ಷಣ ಅಲ್ಲ ಅನ್ನುವಂತ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾರಲ್ಲ ಅದರ ಹಣೆ ಬರಹ ಇದು ಇದು ನೋಡಿ ಕಾರವಾರದಲ್ಲಿ ಪರೀಕ್ಷೆ ಶುಲ್ಕ ಕಟ್ಟಿಲ್ಲ ಅಂತ ಹೇಳಿ ಮಕ್ಕಳನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಕೂರಿಸಿದ್ದಾರೆ ಅಸಹ್ಯ ಆಗಲ್ವಾ ಶಾಲೆಗೆ ಈ ಶಾಲೆಗೆ ಯಾಕಾದರೂ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ ಅಂತ ಹೇಳಿ ಶಾಲೆಗಳಿಗೆ ದುಡ್ಡು 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 ಇಲ್ಲದೆ ಶಿಕ್ಷಣ ಇಲ್ಲ ಅಂತ ಹೇಳಿ ನೀವು ಕೂಡ ಮಾಧ್ಯಮದವರು ಕೆಲವರು ಇಬ್ಬರು ಪ್ರಶ್ನೆ ಮಾಡಿದ್ರು ನನಗೆ ಫೋನ್ ಮಾಡಿ ನಾನು ಕೂಡ ಈಗ ಡಿ ಡಿ ಪಿ ಅವರಿಗೆ ಹೋಗಿ ಅಲ್ಲಿ ನೋಡಿಕೊಂಡು ಕೇಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಡೀಟೇಲ್ಸ್ ತೊಗೊಳ್ಬೇಕಾಗತ್ತೆ ಯಾಕೆಂದ್ರೆ ಏನಾದ್ರು ಒಂದು ಕಂಪ್ಲೇಂಟ್ ಬಂದಾಗ ಅದು ನಾವು ಕೇಳಬೇಕಾಗ್ತದೆ ಅದನ್ನು ಕೇಳಿಬಿಟ್ಟು ವಿಚಾರ ಮಾಡೋದು ಒಂದು ಭಾಗ ಆದರೆ ನಿಜವಾಗ್ಲೂ ಹಿಂಗೆ ಆಗಿದ್ದರೆ ಮಕ್ಕಳನ್ನ ನೆಲಮೇಲೆ ಚಪ್ಪಲಿ ಬಿಡಲು ಕೂರಿಸ್ತಕ್ಕಂಥದ್ದು ಈ ಸ್ವಭಾವ ಯಾವ್ದಾದ್ರು ಶಾಲೆಗಳಿದ್ರೆ ನಾನು ಫಸ್ಟು ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ ತೊಗೊಳ್ತೀವಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಈ ಥರ ಟ್ರೀಟ್ ಮಾಡೋದಕ್ಕೆ ಯಾವುದೇ ಅನುದಾನಿತ ಸಂಸ್ಥೆ ಆಗಿರಲಿ ಸರ್ಕಾರಿ ಶಾಲೆ ಆಗಿರಲಿ ಈವನ್ ಪ್ರೈವೇಟ್ ಶಾಲೆನೂ ಕೂಡ ಮಾಡೋದಕ್ಕೆ ಅದು ಬಿಡೋದಿಲ್ಲ ನನ್ನ ಇದ್ರೊಳಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅದನ್ನು ಬಿಡೋದಿಲ್ಲ ಯಾಕೆಂದರೆ ಅದನ್ನು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ ಇಮಿಡಿಯೇಟಾಗಿ ತೊಗೊಳ್ತೀವಿ ನೀವು ಕೂಡ ಮಾಹಿತಿಯನ್ನು ಹೇಳಿದ್ರಿ ನಮ್ಮ ಹತ್ರ ಎಲ್ಲ ಅದು ಚಿತ್ರ ಮತ್ತು ವೀಡಿಯೋ ಎಲ್ಲ ಇದೆ ಅಂಥೇಳಿ ಅದನ್ನ ಫ್ಯಾಕ್ಟ್ಸ್ ನೋಡಿಕೊಂಡು ಅಧಿಕಾರಿ ವರ್ಗದವರಿಗೆ ಯಾರು ಈ ತರ ಮಾಡಿದ್ದಾರೆ ಆಮೇಲೆ ಅಧಿಕಾರಿ ವರ್ಗದವರು ಹಗುರವಾಗಿ ತಗೊಂಡಿದ್ರೆ ಅಧಿಕಾರಿ ಅವರ ಮೇಲೂ ನಿರ್ದಕ್ಷಿಣವಾಗಿ ಆಕ್ಷನ್ ತಗೊಳ್ಳೋದ್ರಲ್ಲಿ ನಾವು ಹಿಂದೆ ಜರಿಯೋದಿಲ್ಲ ಆಕ್ಷನ್ ತಗೊಂಡೇ ತಗೊಳ್ತೀವಿ ಆಮೇಲೆ ಆಕ್ಷನ್ ತಗೊಳ್ತಕ್ಕ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸ್ತೇವೆ ಡೊನೇಷನ್ ಅನ್ನುವಂತ ಪ್ರವೃತ್ತಿ ಇಲ್ಲ ಆದರೂ ಕೂಡ ಡೊನೇಷನ್ ಹೆಸರಲ್ಲಿ ಮಾಡಿದ್ರೆ ಇಲಾಖೆ ಗಮನ ತಗೊಳ್ಳುತ್ತಿದೆ ನನ್ನ ಪ್ರಕಾರ ಯಾರು ಕೂಡ ಡೊನೇಷನ್ ಅಂತ ಹೇಳಿ ತಗೊಳಲ್ಲ ಡೊನೇಷನ್ ಹೆಸರಲ್ಲಿ ಫೀಸ್ ತಗೊಬಿಡ್ತಾರೆ ಫೀಸ್ ಅವ್ರಿಗೆ ಮನಸ್ಸಿಗೆ ಬಂದಂಗ ತಗೊಳ್ತಾರೆ ಈಗ ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದರೆ ನಂದು ತಪ್ಪಾಗ್ತದೆ ಯಾಕೆಂದರೆ ಇವರೆಲ್ಲ ಕೋರ್ಟ್ ಮೊರೆ ಹೋಗ್ತಾರೆ ಅವರಿಗೆ ಅಧಿಕಾರ ಇರ್ತದೆ ಪ್ರೈವೇಟ್ ಅವರಿಗಾಗಲಿ ಯಾವುದೇ ಶಾಲೆಗಳಿಗಾಗಲಿ ಅವ್ರಿಗೆ ಬಿಡೋ ಅದು ಅವ್ರಿಗೆ ಬಿಟ್ಟಿರೋದು ಸೊ ಕೋರ್ಟ್ ತೀರ್ಮಾನಕ್ಕೆ ನಾವು ಒಂದು ಬದ್ಧವಾಗಿರೋದು ಎಜುಕೇಷನ್ನ ಅನುದಾನಿತವಾಗಿ ತಗೊಂಡು ಅನುದಾನತನ್ನು ತಗೊಂಡು ಅಲ್ಲಿ ಫೀಸ್ ತೊಗೊಳೋದು ಇದನ್ನೆಲ್ಲನೂ ಕೂಡ ಕಾನೂನು ಬಾಹಿರವಾಗಿ ಏನಾದ್ರು ಯಾರು ಮಾಡ್ತಾ ಇದ್ದಾರೆ ಕೆಲವು ಶಾಲೆಗಳು ಮಾಡ್ತಾ ಇದ್ದಾರೆ ಅದು ನನ್ನ ಗಮನಕ್ಕೂ ಬಂದಿದೆ ಈ ಮುಂದಿನ ದಿನಗಳಲ್ಲಿ